ಇವತ್ತಿನ ಟಿ ಟ್ವೆಂಟಿ ಪ್ರಿಡಿಕ್ಷನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುಜರಾತ್ ಟೈಟನ್ಸ್ ವಿರುದ್ಧ ಸಿ ಎಸ್ ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಏನಿದೆ ಇವತ್ತು ಮ್ಯಾಚ್ ಪ್ರಿಡಿಕ್ಷನ್ಸ್ ಯಾರು ಗೆಲ್ತಾರೆ ಏನು ಅನ್ನೋದು ನೋಡೋಣ ನೀವು ನೋಡ್ತಾ ಇದ್ದೀರಾ ಟಿವಿ ಲೆವೆನ್ ಕನ್ನಡ ನಾನು ಪವನ್ ಪ್ರಭು ಇವತ್ತು ಗುಜರಾತ್ ಟೈಟನ್ಸ್ ಐವತ್ತೊಂಬತ್ತನೇ ಪಂದ್ಯಾವಳಿಯಲ್ಲಿ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಂದು ಅಟ್ಯಾಕಿಂಗ್ ಮ್ಯಾಚ್ ಆಡೋಕೆ ಅಂತ ರೆಡಿಯಾಗಿದೆ ಈ ಪಂದ್ಯವು ಶುಕ್ರವಾರ ಮೇ ಹತ್ತರಂದು ನಡೆಯಲಿದೆ ಹಾಗೆ ಈ ಒಂದು ನಾಲ್ಕು ಗೆಲುವುಗಳ ನಂತರ ಏಳು ಸೋಲುಗಳೊಂದಿಗೆ ಜಿ ಟಿ ಇವಾಗಿನ ಅಂಕಪಟ್ಟಿಯಲ್ಲಿದೆ ಸೊ ಈ ಪ್ರಮುಖ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಲೇಬೇಕು ಅಂತ ಹೇಳಿ ಒಂದು ರೆಡಿಯಾಗಿ ಇತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಆವೃತ್ತಿಯ ಹಾಲಿ ಚಾಂಪಿಯನ್ಶಿಪ್ ಸ್ಪರ್ಧೆಯಿಂದ ಹೊರ ಹಾಕ್ತಾರಾ ಹೊರ ಹೋಗ್ತಾರಾ ಇಲ್ಲ ಅಂದ್ರೆ ಈ ಮ್ಯಾಚ್ ಅಲ್ಲಿ ಉಳ್ಕೊತಾರ ಈ ಒಂದು ಪಾಯಿಂಟ್ ಟೇಬಲ್ ಏನೊಂದು ಇವತ್ತಿನ ಡಿಸಿಷನ್ ಅಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ನೂರ ನಲವತ್ತೆಂಟು ರನ್ ಗಳ ಗುರಿಯನ್ನು ಬೆನ್ನೆತ್ತಿರುವಂತಹ ಬೆಂಗಳೂರು ಗುಜರಾತ್ ತಂಡವನ್ನು ಹದಿಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಗಳಿಂದ ಸೋಲಿಸಿತ್ತು ಹೀಗೆ ಒಂಬತ್ತು ವಿಕೆಟ್ ಗಳ ನಷ್ಟಕ್ಕೆ ನೂರ ಅರವತ್ತೇಳು ರನ್ ಗಳನ್ನ ಗಳಿಸಿತ್ತು ಅದಾದ ನಂತರ ಚೆನ್ನೈ ತನ್ನ ಕೊನೆಯ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಇಪ್ಪತ್ತೆಂಟು ರನ್ ಗಳಿಂದ ಗೆದ್ದಿತ್ತು ಸೊ ಇವೆರಡು ಟಫ್ ಫೈಟ್ ಆದ್ಮೇಲೆ ಇವತ್ತಿನ ಒಂದು ಜಿ ಟಿ ಹೊಸ ಸಿ ಎಸ್ ಕೆ ಮ್ಯಾಚ್ ಯಾವ ತರ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಗುಜರಾತ್ ಚೆನ್ನೈ ಹೆಡ್ ಟು ಹೆಟ್ ರೆಕಾರ್ಡ್ ಏನಿದೆ ಅನ್ನೋದು ನೋಡೋಣ ಇಂಡಿಯನ್ ಟಿ ಟ್ವೆಂಟಿ ಲೀಗ್ನಲ್ಲಿ ಉಭಯ ತಂಡಗಳು ಆರು ಬಾರಿ ಮುಖಾಮುಖಿಯಾಗಿದ್ದು ತಲಾ ಮೂರು ಪಂದ್ಯಗಳಲ್ಲಿ ಗೆದ್ದಿವೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಮತ್ತು ಚೆನ್ನೈ ತಂಡಗಳು ತಲಾ ಒಂದರೊಂದು ಪಂದ್ಯದಂತೆ ಗೆದ್ದಿದ್ದಾವೆ ಸೊ ಹಾಗಾಗಿ ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂಲ್ಲಿ ಒಳ್ಳೆ ಬ್ಯಾಟಿಂಗ್ ಫೇಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಸೊ ಫೀಲ್ಡಿಂಗಿಂದ ಹಿಡಿದು ಒಂದು ದೊಡ್ಡ ಸ್ಟೇಡಿಯಂ ಆಗಿರೋದ್ರಿಂದ ಸೊ ಸ್ಕೋರಿಂಗೇ ಸ್ವಲ್ಪ ಕಷ್ಟ ಆಗಿರ್ಬೋದು ಸೊ ಇದಕ್ಕೆ ಒಂದು ವಿರುದ್ಧವಾಗಿ ಸಿ ಎಸ್ ಏನ್ ಮಾಡಿತ್ತು ಹನ್ನೆರಡು ಅಂಕಗಳೊಂದಿಗೆ ನಾಲ್ಕು ಸ್ಥಾನಗಳಿದ್ದಿತ್ತು ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ಒಂದೇ ಅಂಕಗಳು ಒಂದೇ ಅಂಕ ಪಟ್ಟಿ ಸೇಮ್ ಪಾಯಿಂಟ್ಸ್ ಇದೆ ಎರಡಕ್ಕೂ ಸೊ ಹಾಗಾಗಿ ಇನ್ನು ಆಟ ಬಾಕಿ ಇದೆ ಈ ಒಂದು ಗೆಲುವು ಖಂಡಿತವಾಗಿಯೂ ಸಿ ಎಸ್ ಕೆಯೇ ಒಂದು ಪ್ಲೇ ಆಫ್ಗೆ ಗೆ ತನ್ನ ಒಂದು ಪಂದ್ಯವನ್ನ ನಡೆಸೋಕೆ ಅಂತ ಅವಕಾಶ ಹಂಚಿಕೊಳ್ಳೋಕೆ ಅಂತ ಇವತ್ತು ರೆಡಿಯಾಗಿ ನಿಂತಿದೆ ಸೊ ಇವತ್ತಿನ ಪಿಚ್ ವರದಿ ಯಾವ ತರ ಇದೆ ಅಹಮದಾಬಾದ್ ಕ್ರೀಡಾಂಗಣದಲ್ಲಿ ಅನ್ನೋದು ನೋಡೋದಾದ್ರೆ ಮೊದಲ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸೋಕೆ ಅಂತ ಮೊದಲು ಬ್ಯಾಟಿಂಗ್ ಮಾಡಿದ ತಂಡವು ತನ್ನ ಗುರಿಯನ್ನು ಯಶಸ್ವಿಯಾಗಿ ರೂಪಿಸೋಕೆ ರೆಡಿಯಾಗಿರುತ್ತೆ ಇವತ್ತು ಅನ್ನೋದು ಮಾಹಿತಿ ಕೂಡ ಗೊತ್ತಾಗುತ್ತೆ ಹಾಗೆ ಈ ಒಂದು ಏಕೈಕ ಪಂದ್ಯವಾಗಿ ಹೊರಹೊಮ್ತಾ ಇದೆ ಅಲ್ಲಿಂದ ಆಚೆಗೆ ಕಳೆದ ಐದು ಪಂದ್ಯದಲ್ಲಿ ಒಂದು ಚೇಜಿಂಗ್ ತಂಡ ಹೆಚ್ಚು ಯಶಸ್ವಿಯಾಗಿತ್ತು ಅವರ ಎಲ್ಲ ಪಂದ್ಯದನ್ನ ಗೆದ್ದಿರೋದ್ರಿಂದ ಈ ಒಂದು ಫೀಲ್ಡ್ನಲ್ಲಿ ಟಾಸ್ ಗೆದ್ದ ತಂಡವು ಅದರ ದೊಡ್ಡ ಒಂದು ಸಕ್ಸಸ್ ಸಿಗೋಕೆ ಗ್ಯಾರಂಟಿ ಇದ್ದೇ ಇರುತ್ತೆ ಸೊ ಟಾಸ್ ಗೆದ್ದು ಬ್ಯಾಟಿಂಗ್ ಇಲ್ಲ ಬಾಲಿಂಗ್ ಯಾವುದೇ ಆಯ್ಕೆ ಮಾಡ್ಕೊಂಡ್ರೂ ಟಾಸ್ ಗೆದ್ದಿರೋ ತಂಡ ಗೆಲ್ಲುತ್ತೆ ಅನ್ನೋದು ಒಂದು ಪಾಸಿಬಿಲಿಟೀಸ್ ಇದು ಸೊ ಹಾಗಾಗಿ ಇವತ್ತಿನ ಗುಜರಾತ್ ಟೈಟನ್ಸಲ್ಲಿ ಯಾರ್ಯಾರು ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಬ್ಯಾಟ್ಸ್ಮನ್ ಬೌಲರ್ಸ್ ಇದ್ದಾರೆ ನಾನು ನೋಡೋದಾದ್ರೆ ರುದ್ಧಿಮಾನ್ ಸಹ ಶುಭ್ಮನ್ ಗಿಲ್ ಅವರು ಸಾಯಿ ಸುದರ್ಶನ್ ಅಜ್ಮತುಲ್ಲಾ ಉಮ್ರಾಜಿ ಅವರು ಹಾಗೆ ಶಾರುಖ್ ಖಾನ್ ದೇವಿಡ್ ಬಿಲ್ಲರ್ ಆಮೇಲೆ ರಾಹುಲ್ ತೇವಾಟಿಯರ್ ರಿಷಿದ್ ಖಾನ್ ರವಿ ಶ್ರೀನಿವಾಸನ್ ಸಾಯಿ ಕಿಶೋರ್ ಅವರು ನೂರ್ ಅಹಮದ್ ಅವರು ಸಂದೀಪ್ ವಾರಿಯರ್ ಸೊ ಇವರು ಈ ಒಂದು ಟೀಮ್ ನಲ್ಲಿ ಆಡ್ತಾ ಇದ್ದಾರೆ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಿರೋದು ಜಾಶ್ ಲಿಟ್ಲಿ ಅವರು ಸೊ ಈ ಒಂದು ಫುಲ್ ಫ್ಲೆಡ್ಜ್ ಆಗಿ ರೆಡಿ ಆಗಿರುವಂತಹ ಟೀಮು ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಸಿ ಎಸ್ ಸೂಪರ್ ಕಿಂಗ್ಸ್ ಯಾರ್ಯಾರು ಪ್ಲೇಯರ್ಸ್ ಇದಾರೆ ಅಂತ ನೋಡೋದಾದ್ರೆ ಅಜಂಕ್ಯ ರೆಹಾನೆ ಅವರು ಹಾಗೆ ಋತುರಾಜ್ ಗಾಯಕ್ವಾಡ್ ಆಮೇಲೆ ಮೆಚ್ಚಿಕಲ್ ಶಿವಂ ಡುಬೆ ಸಮೀರ್ ರಿಜ್ವಿ ಅವರು ಮೋಯಿಲ್ ಅಲಿ ಅವರು ಹಾಗೆ ರವೀಂದ್ರ ಜಡೇಜಾ ಎಂ ಎಸ್ ಧೋನಿ ಮೆಚ್ಚಿಲ್ ಸಂತನೇರ್ ಹಾಗೆ ಠಾಕೂರ್ ಅವರು ತುಷಾರ್ ದೇಶಪಾಂಡೆ ಇವರೆಲ್ಲ ಇವತ್ತನ್ನ ಸಿ ಎಸ್ ಕೆಮ್ಮಲ್ಲಿ ಆಡ್ತಾ ಇದ್ದಾರೆ ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿ ಯಾರು ಬರ್ತಾ ಇದಾರೆ ಅಂದ್ರೆ ರಿಚರ್ಡ್ ಗ್ಲೆನ್ಸಾ ಸೊ ಇವರು ಒಂದು ಈ ಒಂದು ಟೀಮನ್ನ ಫೈಟ್ ಆಗೋಕ್ಕೆ ರೆಡಿಯಾಗಿ ಇದ್ದಾರೆ ಇವತ್ತು ಇಬ್ಬರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಗೆಲ್ಲೋಕೆಂತ ಪಾಸಿಬಿಲಿಟೀಸ್ ಇದೆ ಹಾಗೆ ಇವತ್ತಿನ ಮ್ಯಾಚ್ ನಲ್ಲಿ ಉತ್ತಮ ಬ್ಯಾಟರ್ ಯಾರಾಗಿರ್ತಾರೆ ಅಂತ ನೋಡೋದಾದ್ರೆ ಶುಭ್ಮನ್ ಗಿಲ್ ಅವರು ಜಿಟಿ ನಾಯಕ ಅನ್ನೋದು ಕೂಡ ಒಂದು ಮಾಹಿತಿಯಿಂದ ಶುಭ್ಮನ್ ಗಿಲ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರು ಪಂದ್ಯದಲ್ಲಿ ಹಿಂದೆ ತಮ್ಮ ಕೊನೆಯ ಐವತ್ತು ಪ್ಲೇಸ್ ಒಂದು ಸ್ಕೋರಿಂಗ್ ನಲ್ಲಿ ಮತ್ತು ಈ ಒಂದು ಈ ಒಂದು ಕ್ಯಾಪ್ಟನ್ಸಿಯನ್ನ ದುರ್ ದುರ್ಬಲಗೊಳಿಸ್ಕೊಂಡಿದ್ರು ಹಾಗೆ ಈ ಟಿಗೆ ಇದು ಒಂದು ಸಾಧ್ಯ ಆಗ್ತಾ ಇಲ್ಲ ಒಂದು ಮುಂಬರುವ ಮ್ಯಾಚ್ಗಳಲ್ಲಿ ಗಳಲ್ಲಿ ಅನ್ನೋದು ಕೂಡ ಗೊತ್ತಾಗಿತ್ತು ಶುಭ್ಮನ್ ಗಿಲ್ಲಾ ಮುಂದಿನಿಂದ ಒಂದು ಫಾಸ್ಟ್ ಫಾರ್ವರ್ಡ್ ಹೆಜ್ಜೆ ಹಾಕೊಂಡು ಮುನ್ನಡೆಸಬೇಕಾಗುತ್ತೆ ಅಂತಹ ಒಂದು ಸ್ಥಿತಿ ಗಂಭೀರವಾಗಿದೆ ಇದೊಂದು ಸೊ ಹಾಗಾಗಿ ಒಂದು ಮ್ಯಾಚ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಉತ್ತಮ ಬೌಲರ್ ಯಾರಾಗಿರ್ತಾರೆ ಅಂದ್ರೆ ರಿಷಿದ್ ಖಾನ್ ಅವರು ಅವರು ಹನ್ನೊಂದು ಪಂದ್ಯದಲ್ಲಿ ಲಾಸ್ಟ್ ಒಂದು ಅಫ್ಘಾನಿಸ್ತಾನದ ಲೀಗ್ನ ಒಂದು ಒಂದು ಮಾಂತ್ರಿಕದ ರಿಶೀದ್ ಖಾನ್ ಅಂತಾನೆ ಕೂಡ ಹೇಳ್ಬೋದು ಕೇವಲ ಎಂಟು ವಿಕೆಟ್ಗಳನ್ನ ಗಳಿಸಿರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರು ಈ ಒಂದು ನಾಯಕನಂತೆ ಅವರು ಇಲ್ಲಿವರೆಗೆ ಸಾಕಷ್ಟು ಉತ್ಸಾಹವಿಲ್ಲದ ಒಂದು ಸೀಸನ್ ಅನ್ನ ಹೊಂದಿದ್ರು ಆದ್ರೆ ಈಗ ಒಂದು ಈ ಒಂದು ಒತ್ತಡಕ್ಕೆ ಎಳಗಾಗಿ ಒಂದು ಈ ಒಂದು ಒತ್ತಡ ತುಂಬಾ ಅವರು ಟೆನ್ಷನ್ ತಗೊಂಡಲೆ ಅವರು ಸಿ ಎಸ್ ಕೆನ ಒಂದು ಮಧ್ಯಮ ಕ್ರಮಾಂಕದ ವಿರುದ್ಧ ಇದನ್ನ ಒಂದು ಬಳಸಲೇಬೇಕು ಅನ್ನೋದು ಒಂದು ಅರ್ಜೆನ್ಸಿ ಇದೆ ಹಾಗಾಗಿ ಇವತ್ತಿನ ಬೆಸ್ಟ್ ಬೌಲರ್ ಆಗಿರ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆ ಋತ್ವಿರಾಜ್ ಗಾಯಕ್ವಾಡ್ ಅವರು ಈ ಜಿ ಟಿ ವಿರುದ್ಧ ಯಾವ ತರ ಆಡ್ತಾರೆ ಅಂತಂದರೆ ಗಾಯಕ್ವಾಡ್ ಗುಜರಾತ್ ವಿರುದ್ಧ ಆರು ಪಂದ್ಯಗಳಲ್ಲಿ ಐವತ್ತೆಂಟು ಸರಾಸರಿಯಲ್ಲಿ ನೂರ ನಲ್ವತ್ ಸ್ಟ್ರೈಕ್ ರೇಟ್ಗಳನ್ನು ಹೊಂದಿದ್ರು ಮುನ್ನೂರ ಐವತ್ತು ರನ್ಗಳನ್ನು ಗಳಿಸಿದ್ದಾರೆ ಈಗ ಗುಜರಾತ್ ವಿರುದ್ಧ ನಾಲ್ಕು ಅರ್ಧ ಶತಕಗಳನ್ನ ಗಳಿಸಿದ್ದಾರೆ ಅವರು ರಶೀದ್ ಖಾನ್ ವಿರುದ್ಧ ಐವತ್ತು ನಾಲ್ಕರ ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿದ್ದಾರೆ ಈಗ ಗಾಯಕ್ವಾಡ್ ಜೋಶ್ವಾ ಲಿಟ್ಲ್ ಅವರ ವಿರುದ್ಧ ಕೇವಲ ಇಪ್ಪತ್ತ್ ಮೂರು ಎಸ್ತಗಳಲ್ಲಿ ನಲವತ್ತೊಂದು ರನ್ಗಳನ್ನು ಗಳಿಸಿದ್ದಾರೆ ಮತ್ತು ಇನ್ನೂ ಔಟ್ ಆಗಿರಲಿಲ್ಲ ಹಾಗೆ ಕಳೆದ ಕಳೆದ ಮ್ಯಾಚ್ ನಲ್ಲಿ ಹಾಗಾಗಿ ಇವರು ಒಂದು ಟಫ್ ಆಗಿರ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆ ತುಷಾರ್ ದೇಶಪಾಂಡೆ ಅವರು ವಿರುದ್ಧ ಗುಜರಾತ್ ಬೌಲರ್ಸ್ ಯಾವ ಥರ ಒಂದು ಇವತ್ತು ಆಡ್ತಾರೆ ಅಂತ ಅಂದರೆ ಇಪ್ಪತ್ತ್ ಮೂರು ಸ್ಟ್ರೈಕ್ ರೇಟ್ ಗಳನ್ನ ಹೊಂದಿರುವಂತಹ ನಾಲ್ಕು ವಿಕೆಟ್ ಗಳನ್ನ ಪಡೆದಿದ್ದು ಅವರು ನಾಲ್ಕು ಎಸೆತಗಳಲ್ಲಿ ಒಮ್ಮೆ ಡೇವಿಡ್ ಮಿಲ್ಲರ್ಸ್ ಅವರನ್ನ ಔಟ್ ಮಾಡಿದ್ದಾರೆ ಸೊ ಈ ಒಂದು ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಔಟ್ ಆಗಿದ್ರು ಸೊ ಹಾಗಾಗಿ ಇವತ್ತು ಇವರು ಕೂಡ ಒಂದು ಟಫ್ ಫೈಟ್ ಕೊಡ್ತಾರೆ ಹಾಗೆ ಡೇವಿಡ್ ಮಿಲ್ಲರ್ ಕೂಡ ಅವರು ಸಿ ಎಸ್ ಕೆ ವಿರುದ್ಧ ಯಾವ ತರ ಇರ್ತಾರೆ ಅಂತ ಅಂದ್ರೆ ಹದಿನೈದು ಇನ್ನಿಂಗ್ಸ್ಗಳಲ್ಲಿ ಮೂವತ್ತೈದು ಪಾಯಿಂಟ್ ಮೂವತ್ತಾರು ಸರ ಸರಿ ಅಂದ್ರೆ ಮೂವತ್ತೊಂಬತ್ತು ಸ್ಟ್ರೈಕ್ ರೇಟ್ ಗಳನ್ನ ಮೂರು ಅರ್ಧ ಶತಕಗಳನ್ನ ಒಳಗೊಂಡಂತೆ ಮುನ್ನೂರ ಎಂಬತ್ತೊಂಬತ್ತು ರನ್ ಗಳನ್ನ ಗಳಿಸಿದ್ರು ಅವರು ರವೀಂದ್ರ ಜಡೇಜಾ ವಿರುದ್ಧ ಮೂವತ್ತೊಂದು ಎಸೆತಗಳಲ್ಲಿ ನಲವತ್ತೊಂಬತ್ತು ರನ್ ಗಳನ್ನ ಗಳಿಸಿದ್ದಾರೆ ಮತ್ತೆ ಒಮ್ಮೆ ಒಮ್ಮೆ ಮತ ಔಟ್ ಆಗ್ದಲೇ ಅವರು ಒಂದು ಆಡಿದ್ರು ಈ ಒಂದು ಗೇಮ್ನ ಸೊ ಇವತ್ತು ಅದೇ ರೀತಿ ಆಡ್ತಾರೆ ಅನ್ನೋದು ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಸಾಯಿ ಸುದರ್ಶನ್ ಅವರು ಕೂಡ ಚೆನ್ನೈ ಬೌಲರ್ಸ್ ಜೊತೆ ಒಂದು ಈ ಒಂದು ಕೇವಲ ಮೂರು ಪಂದ್ಯದಲ್ಲಿ ಐವತ್ತೊಂದು ಐವತ್ತೊಂದು ಸರಾಸರಿಯಲ್ಲಿ ನೂರ ಅರವತ್ ಮೂರು ಸ್ಟ್ರೈಕ್ ರೇಟ್ ಗಳನ್ನ ಹೊಂದಿದ್ರು ನೂರ ಐವತ್ತೈದು ರನ್ ಗಳನ್ನ ಗಳಿಸಿದ್ರು ಹಾಗೆ ತುಷಾರ್ ದೇಶಪಾಂಡೆ ಅವರು ಕೂಡ ಇನ್ನೂರ ಹದಿನಾಲ್ಕು ರನ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ನ ಹೊಂದಿದ್ದಾರೆ ಹಾಗಾಗಿ ಇವರು ಜಡೇಜ ವಿರುದ್ಧ ಇಪ್ಪತ್ತೊಂದು ಎಸ್ತಗಳಲ್ಲಿ ಮೂವತ್ತೆಂಟು ರನ್ ಮೂವತ್ತೆರಡು ರನ್ ಗಳಿಸಿದ್ರು ಹಾಗಾಗಿ ಇಷ್ಟೂ ಐದು ಜನ ಒಂದು ಟಫ್ ಫೈಟ್ ಕೊಟ್ಟೆ ಕೊಡ್ತಾರೆ ಇವತ್ತು ಆಮೇಲೆ ಟಾಪ್ ಮೋಸ್ಟ್ ಪ್ಲೇಯರ್ಸ್ ಆಗಿರ್ತಾರೆ ಇವತ್ತು ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಿಡಿಕ್ಷನ್ ಏನು ಅಂತ ಅಂದ್ರೆ ಗುಜರಾತ್ ಟೈಟನ್ಸ್ ಏನಾದರೂ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರೆ ಈ ಒಂದು ಫಸ್ಟ್ ಪವರ್ ಪ್ಲೇ ಅಲ್ಲಿ ನಲವತ್ತೈದರಿಂದ ಐವತ್ತೈದು ಸ್ಕೋರಿಂಗ್ ಆಗೋದಂತಹ ಚಾನ್ಸಸ್ಗಳು ಬಹಳಷ್ಟು ಇರುತ್ತದೆ ಹಾಗೆ ಸಿ ಎಸ್ ಕೆ ಎಷ್ಟು ಗೆಲ್ಲುತ್ತೆ ಅಂದ್ರೆ ನೂರ ಎಪ್ಪತ್ತೈದರಿಂದ ನೂರ ಎಂಬತ್ತೈದು ರನ್ಸ್ ಬರೋದು ಸಾಧ್ಯತೆ ಇರುತ್ತೆ ಈ ಮೆ ಈ ತರ ಒಂದು ಪ್ಲಾನ್ ಅಲ್ಲಿ ಏನಾದರೂ ಆಡಿದ್ರೆ ಗುಜರಾತ್ ಟೈಟನ್ಸ್ ಮ್ಯಾಚ್ ವಿನ್ ಆಗೇ ಆಗುತ್ತೆ ಅನ್ನೋದು ಇವತ್ತಿನ ಪ್ರಿಡಿಕ್ಷನ್ ಆಗಿರುತ್ತೆ ಸೊ ಇನ್ನೊಂದು ಪಾಸಿಬಿಲಿಟೀಸ್ ಏನು ಅಂತಂದ್ರೆ ಜಿ ಟಿ ಏನಾದರೂ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪವರ್ ಪ್ಲೇಯರ್ ಸ್ಕೋರಿಂಗ್ ಬಂದೇ ಬರುತ್ತೆ ಹಾಗೆ ಜಿ ಟಿ ಒಂದು ಇನ್ನೂರ ಐದರಿಂದ ಒಂದು ಇನ್ನೂರ ಹದಿನೈದು ತನಕ ಸ್ಕೋರಿಂಗ್ ಮಾಡುವಂತ ಚಾನ್ಸಸ್ಗಳು ಬಹಳಷ್ಟು ಇರುತ್ತೆ ಯಾಕಂದ್ರೆ ದೊಡ್ಡ ಸ್ಟೇಡಿಯಂ ಇರೋದ್ರಿಂದ ಸೊ ಟೂ ಹಂಡ್ರೆಡ್ ಎಬೋ ಅಂತ ಹೋಗಿ ಹೋಗುತ್ತೆ ಈ ಒಂದು ಪ್ಲಾನಿಂಗ್ ಅಲ್ಲಿ ಈ ಒಂದು ಸ್ಟ್ರಾಟಜಿಯಲ್ಲಿ ಗುಜರಾತ್ ಟೈಟನ್ಸೇ ವಿನ್ ಆಗುತ್ತೆ ಮ್ಯಾಚ್ ಅನ್ನೋದು ಇವತ್ತಿನ ಪ್ರಿಡಿಕ್ಷನ್ ಆಗಿರುತ್ತೆ ಸೊ ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಟಿ ಟ್ವೆಂಟಿ ಪ್ರಿಡಿಕ್ಷನ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಲೆವೆನ್ ಕನ್ನಡ ನಾನು ಪವನ್ ಪ್ರಭು